ಸ್ವಾತಂತ್ರ್ಯೋತ್ಸವ ಅಂಗವಾಗಿ ರಾಷ್ಟ್ರೀಯ ಚಲನಚಿತ್ರ ಅಭಿವೃದ್ಧಿ ನಿಗಮ ಎನ್ಎಫ್ಡಿಸಿ ಆಯೋಜಿಸಿದ್ದ ದೇಶಭಕ್ತಿಯ ಆನ್ಲೈನ್ ಕಿರುಚಿತ್ರ ನಿರ್ಮಾಣ ಸ್ಪರ್ಧೆಯ ಎಲ್ಲಾ ವಿಜೇತರಿಗೆ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಟ್ವೀಟ್ನಲ್ಲಿ ಅವರು ಕಿರುಚಿತ್ರ ಸ್ಪರ್ಧೆಯನ್ನು ಯಶಸ್ವಿಗೊಳಿಸುವಲ್ಲಿ ಶ್ರಮಿಸಿದ ಮತ್ತು ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ ಅರ್ಪಿಸಿದ್ದಾರೆ. ಈ ಸ್ಪರ್ಧೆಯ ನೇರ ಪ್ರಸಾರ ಮೈಗೌ ಪೋರ್ಟಲ್ನಲ್ಲಿ ಜುಲೈ 14 ರಿಂದ ಆರಂಭಗೊಂಡು ಆಗಸ್ಟ್ 7 ಕ್ಕೆ ಕೊನೆಯಾಗಿತ್ತು. ದೇಶದ ಪ್ರಗತಿಯ ಹೊಸ ಮಂತ್ರವಾದ ಆತ್ಮನಿರ್ಭರ ಭಾರತಕ್ಕೆ ಸಮೀಕರಿಸಿದ ದೇಶಭಕ್ತಿಯ ಸುತ್ತ ಈ ಚಿತ್ರಗಳು ರೂಪುಗೊಂಡಿದ್ದವು. ಇಂದು ಸಚಿವಾಲಯ ಸ್ಪರ್ಧೆಯ ವಿಜೇತರ ಹೆಸರುಗಳನ್ನು ಪ್ರಕಟಿಸಿದೆ. ಅಭಿಜಿತ್ ಪಾಲ್ ನಿರ್ದೇಶನದ ಕಿರುಚಿತ್ರ ಎಂಐ 1 ಲಕ್ಷ ರೂಪಾಯಿಗಳ ಪ್ರಥಮ ಬಹುಮಾನ ಪಡೆದಿದೆ. ದೆಬೋಜೊ ಸಂಜೀವ್ ನಿರ್ದೇಶನದ ಅಬ್ ಇಂಡಿಯಾ ಬನೇಗಾ ಭಾರತ್ 50,000 ರೂಪಾಯಿಗಳ ದ್ವಿತೀಯ ಪ್ರಶಸ್ತಿ ಮತ್ತು ಯುವರಾಜ್ ಗೋಕುಲ್ ನಿರ್ದೇಶನದ 10 ರುಪೀಸ್ ಚಿತ್ರ 3ನೇ ಸ್ಥಾನದೊಂದಿಗೆ 25,000 ರೂಪಾಯಿ ಬಹುಮಾನ ಪಡೆದುಕೊಂಡಿದ್ದು 8 ಕಿರುಚಿತ್ರಗಳಿಗೆ ವಿಶೇಷ ಪ್ರಮಾಣ ಪತ್ರಗಳು ದೊರಕಿವೆ.